ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈಗಾಗಲೇ 2022-23ನೇ ಸಾಲಿನಲ್ಲಿ ಕಲಿಕಾ ಚಾತುರಿಕೆ ಅಂತೇಳಿ ಈಗಾಗಲೇ ಕಾರ್ಯಕ್ರಮ ನಡೀತಾ ಇದೆ. ಒಟ್ಟಾರೆ 2 ವರ್ಷಗಳ ಒಂದು ಏನು ಕೋವಿಡ್ ಇತ್ತು, ಆ ಕೋವಿಡ್ ಹಿನ್ನೆಲೆಯಲ್ಲಿ ಮಕ್ಕಳ ಕಲಿಕೆಗೆ ನ್ಯೂನತೆ ಉಂಟಾಯಿತು. ಆ ನ್ಯೂನತೆಯನ್ನು ಸರಿಪಡಿಸತಕ್ಕಂಥ ನಿಟ್ಟಿನಲ್ಲಿ ಕಲಿಕಾ ಚೇತರಿಕೆ ವರ್ಷ ಅಂತೇಳಿ 2022-23ನ ಪ್ರಾರಂಭ ಮಾಡಿದರು. ಒಂದು ಮಗು 7ನೇ ತರಗತಿಯಲ್ಲಿದೆ ಅಂತಂದರೆ 5 ಮತ್ತು 6ನೇ ತರಗತಿಯ ಕಲಿಕಿನ ಫಲವನ್ನು ಕೋವಿಡ್ ಹಿನ್ನೆಲೆಯಲ್ಲಿ ಸರಿಯಾಗಿ ಕಲಿತಿಲ್ಲ, ಅದನ್ನು ಬರಬೇಕು ಮತ್ತು 7ನೇ ತರಗತಿಯ ಕಲಿಕಾ ಫಲಗಳು ಸಹ ಮಕ್ಕಳಲ್ಲಿ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಲಾಖೆ ಆ 2ನೇ ತರಗತಿ ಪ್ಲಸ್ 7ನೇ ತರಗತಿಯನ್ನು ಸೇರಿಸಿಕೊಂಡು ಕಲಿಕಾ ಫಲವನ್ನು ರಚನೆ ಮಾಡಿ
ಅದಕ್ಕೆ ಪೂರಕವಾಗಿರತಕ್ಕಂತಹ ಕಲಿಕಾ ಚಟುವಟಿಕೆಗಳನ್ನು ಆಯೋಜನೆ ಮಾಡುವುದರ ಮೂಲಕ ಮಕ್ಕಳಲ್ಲಿ ಕಲಿಕೆಯನ್ನ ಎಷ್ಟು ಪರಿಣಾಮಕಾರಿಯಾಗಿ ಮಾಡಿದ್ರು. ಯಾಕೆಂದ್ರೆ ಈ ಬಾರಿ ಇರತಕ್ಕಂಥ ಎಲ್ಲ ಕಲಿಕಾ ಫಲಗಳು ಚಟುವಟಿಕೆ ಆಧಾರಿತವಾಗಿರ್ತಕ್ಕಂಥದ್ದು. ಆ ಮಕ್ಕಳು ಎಲ್ಲವನ್ನ ಕಲ್ತ್ಕೊಂಡು 8ನೇ ತರಗತಿಗೆ ಸುಲಭವಾಗಿ ಹೋಗ್ಬೋದು, ಅದೇ 6ನೇ ತರಗತಿ ಮಗು 7ನೇ ತರಗತಿಗೆ ಎಲ್ಲ ಕಲಿಕಾ ಫಲಗಳನ್ನು ಕಲ್ತ್ಕೊಂಡು 7ನೇ ತರಗತಿಗೆ ಅವನ ಮುಂದಕ್ಕೆ ಹೋಗ್ಲಿಕ್ಕೆ ಯಾವುದೇ ತೊಂದರೆ ಏನಿಲ್ಲ. ಆ ನಿಟ್ಟಿನಲ್ಲಿ ಇನ್ನೂ ಕಲಿಕಾ ಚೇತರಿಕೆ ಪರಿಣಾಮಕಾರಿಯಾಗಿರಬೇಕು, ಹೆಚ್ಚು ಸಮಂಜಸವಾಗಿರಲಿರ್ತಕ್ಕಂಥ ನಿಟ್ಟಿನಲ್ಲಿ ಕಲಿಕಾ ಹಬ್ಬವನ್ನ ಎಲ್ಲ ಕ್ಲಸ್ಟರ್ಗಳಲ್ಲಿ ಆಚರಣೆ ಮಾಡ್ತೀವಿ ರಾಜ್ಯಾದ್ಯಂತ. ಈ ಕಲಿಕಾ ಹಬ್ಬ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಎನ್ಐಟಿ ರಾಜ್ಯದಂತೆ ಎಲ್ಲಾ ವಿಷಯಗಳನ್ನ ಚಟುವಟಿಕೆ ಮೂಲಕ ಮಕ್ಕಳು ಕಲಿಬೇಕು. ಹಬ್ಬದಾಗ ಯಾರಾದ್ರೂ ಡಲ್ ಆಗಿರ್ತಾರ? ಯಾಕೆ ಡಲ್ ಆಗಿದ್ರಿ? ಏ ಖುಷಿ ಖುಷಿಯಾಗಿರ್ಬೇಕು, ಹೇಗಿರ್ಬೇಕು? ಕುಣಿಯಬೇಕಾದ್ರೆ ಇರ್ತಕ್ಕಂತ ಖುಷಿ ಈಗ ನೆರಳ ಕೊಟ್ಕೊಂಡಾಗ ಇಲ್ಲ. ಬಿಸ್ತಾರ ಹಂಗಿತ್ತು ಖುಷಿ ಗೊತ್ತಾ? ಯಾರು ಎದ್ದು ಸ್ವಲ್ಪ ತೋರಿಸ್ತೀರಾ ನೋಡಿ ಅಲ್ವಾ? ಅದಕ್ಕೆ ಸರ್ಕಾರ ಚಿಂತನೆಯನ್ನ ಮಾಡಿ ಮಕ್ಕಳಿಗೆ ಸಂತೋಷದಾಯಕವಾದಂತಹ ಕಲಿಕೆಯನ್ನು ರೂಪಿಸೋದಕ್ಕೆ ಈ ಕಲಿಕಾ ಹಬ್ಬವನ್ನ ನಮ್ಮ ರಾಷ್ಟ್ರೀಯ ಶಿಕ್ಷಣದ ಆಶಯದಡಿ, ನಮ್ಮ ಕಲಿಕಾ ಚೇತರಿಕೆ ಆಶಯದಡಿ ಎನ್ಇಟಿಯನ್ನ ಜಾರಿಗೊಳಿಸುವ ನಿಟ್ಟಿನಲ್ಲಿ ಈ ಒಂದು ಕಲಿಕಾ ಹಬ್ಬವನ್ನ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಜಾರಿಗೆ ತಂದಿರತಕ್ಕಂಥದ್ದು. ಇದು ನಮ್ಮೆಲ್ಲರಿಗೂ ಸೌಭಾಗ್ಯ. ಕೋಡಿ ಪಡಾಣಿಗಳ ಇಂತಹ ಒಂದು ಭಾಗ್ಯ ಮಾತ್ರ ಸಿಗೋದಿಲ್ಲ. ಯಾಕೆಂತಂದ್ರೆ ನಾನು ಇದೇ ಶಾಲೆಯಲ್ಲಿ ನಿಮ್ಮೊಟ್ಟಿಗೆ ಕುಣಿತಾ ಇದ್ದೆ. ಈ ದಿನ ವಿಶೇಷವಾಗಿ ನಮ್ಮ ಗರ್ಗಾ ಕ್ಲಸ್ಟರ್ನಲ್ಲಿ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ವಿಶೇಷವಾಗಿ ಊರಿನವರ ಸಮುದಾಯದ ಸಹಭಾಗಿತ್ವದೊಂದಿಗೆ ಬಹಳ ಅತ್ಯುತ್ತಮವಾಗಿ ಮಾದರಿಯಾಗಿ ಒಂದು ತಾಲೂಕು ಹಂತದ ಕಾರ್ಯಕ್ರಮದ ರೀತಿಯಲ್ಲಿ ಆಯೋಜನೆ ಮಾಡಿದ್ದಕ್ಕೆ ನಾನು ವಿಶೇಷವಾಗಿ ನಮ್ಮ STMC ಅಧ್ಯಕ್ಷರಂಥ ಸುರೇಶ್ ಅವರಿಗೂ, ಈ ಶಾಲೆಯ ಮುಖ್ಯ ಶಿಕ್ಷಕರಂಥ ರಂಗಪ್ಪನವರಿಗೂ ಮತ್ತು ಎಲ್ಲ ಸಮಾಜ ಸಂಪನ್ಮೂಲ ವ್ಯಕ್ತಿಗಳಿಗೂ ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಪ್ರಮುಖವಾಗಿ ಕಲಿಕಾ ಹಬ್ಬ ಅಂತಂದರೆ ಕಳೆದ 2 ವರ್ಷಗಳಲ್ಲಿ ಮಕ್ಕಳ ಕಲಿಕೆಯಲ್ಲಿ ತುಂಬ ನ್ಯೂನತೆ ಉಂಟಾಗಿದೆ. ಆ ಕಲಿಕಾ ದೋಷವನ್ನು ಸರಿಪಡಿಸುವ ಸಲುವಾಗಿ ನಮ್ಮ ಶಿಕ್ಷಣ ಇಲಾಖೆ ಕಲಿಕಾ ಚೇತರಿಕೆ ಕಾರ್ಯಕ್ರಮ ರೂಪಿಸಿ ಅದನ್ನು ಕಾರ್ಯಗತಗೊಳಿಸಿದ್ದೇವೆ. ಅದರ ಜೊತೆಗೆ ವಿನೂತನವಾಗಿ ಮಕ್ಕಳಿಗೆ ಒಂದು ಅನುಭವಾತ್ಮಕ ಕಲಿಕೆ ಆಗಬೇಕು, ನೈಜವಾದಂಥ ಕಲಿಕೆ ಆಗಬೇಕು, ತಾನು ಕಲಿತ ಜ್ಞಾನದಿಂದ ಮಗು ಜೀವನವನ್ನು ರೂಪಿಸ್ಕೋಬೇಕನ್ನುವ ನಿಟ್ಟಿನಲ್ಲಿ ವಿಶೇಷವಾಗಿ ಈ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಇಲಾಖೆ ಅನುಷ್ಠಾನ ಮಾಡಿದೆ. 25 ಕ್ಲಸ್ಟರ್ಗಳಲ್ಲಿ ಕಲಿಕಾ ಹಬ್ಬ ನಡೀತಾ ಇದೆ. ಅದರಲ್ಲೂ ಈ ಊರಲ್ಲಿ ವಿಶೇಷವಾಗಿ ನಮ್ಮ ನಾಡಿನ ಪ್ರಮುಖ ಜಾನಪದ ನೃತ್ಯವಾದಂತಹ ವೀರಗಾಸೆಯನ್ನ ಒಂದು ನೃತ್ಯವನ್ನ ಕುಣಿಸುವುದರ ಮುಖಾಂತರ, ಜೊತೆಗೆ ಮತ್ತೊಂದು ಸಾಂಸ್ಕೃತಿಕ ಒಂದು ಕಲೆಯಾದಂತಹ ಲಂಬಾಣಿ ನೃತ್ಯವನ್ನ ಈ ಭಾಗದ ನಮ್ಮ ತಾಯಂದ್ರು ಮಾಡುವುದರ ಮುಖಾಂತರ ವಿಶೇಷವಾಗಿ ಮಕ್ಕಳು ಪೂರ್ಣ ಕುಂಭ ಮೇಳದೊಂದಿಗೆ ಎತ್ತಿನ ಗಾಡಿ ಮೆರವಣಿಗೆಯೊಂದಿಗೆ ಜೊತೆಗೆ ಟ್ರ್ಯಾಕ್ಟರ್ ಮುಖಾಂತರ ಬಹಳ ವಿಶೇಷವಾಗಿ ಊರಿನ ಯುವಕರು ಅವರೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿ ಪಾಲ್ಗೊಂಡಿದ್ದು ಆ ಊರಿನ ಗ್ರಾಮಸ್ಥರಲ್ಲಿ ಮತ್ತು ಸಮುದಾಯದವರಲ್ಲಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ವಿಶೇಷವಾದಂತಹ ಅಭಿಮಾನ ಬರುವ ರೀತಿಯಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರ. ಪ್ರಮುಖವಾಗಿ ಶಾಲೆ ಅಭಿವೃದ್ಧಿ ಆದರೆ ಗ್ರಾಮದ ಅಭಿವೃದ್ಧಿ ಆದಂಗೆ ಈ ಶಾಲೆಯ ಒಂದು ಶೈಕ್ಷಣಿಕ ಅಭಿವೃದ್ಧಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕು. ಅದಕ್ಕೆ ಇಲಾಖೆ ಏನು ಬೇಕಾದರೂ
ಸಹಾಯ ಮಾಡುವುದಕ್ಕೆ ಸಜ್ಜಾಗಿದೆ. ಈಗಾಗಲೇ ಒಂದು 4 ಕೋಟಿಗಳ ಮೇಲ್ಛಾವಣಿ ದುರಸ್ತಿಗೆ ನಾವು ಕಳಿಸಿಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲೂ ಸಹ ನಾವು ಹೆಚ್ಚಿನ ಸಹಕಾರವನ್ನು ಕೊಡ್ತೀವಿ. ಮತ್ತೆ ಎಲ್ಕೆಜಿ ಯುಕೆಜಿಯನ್ನು ಮಾಡಿದ್ರು ಸಹ ಅದಕ್ಕೂ ನಾವು ಇಲಾಖೆಯಿಂದ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ, ಊರಿನ ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಒಂದು ಶಾಲೆ ಅಭಿವೃದ್ಧಿ ಆಗಬೇಕು. ಯಾಕಂದರೆ ಎಲ್ಲ ಹಿಂದುಳಿದಂಥ ಇಲ್ಲಿ ಜನನೇ ಹೆಚ್ಚಿರೋದ್ರಿಂದ ಆ ಸಮಾಜಗಳು ಮುಂದೆ ಬರಬೇಕಂದ್ರೆ ಶೈಕ್ಷಣಿಕವಾಗಿ ಬದಲಾವಣೆ ಆಗಬೇಕು. ಶೈಕ್ಷಣಿಕವಾಗಿ ಬದಲಾವಣೆ ಆದರೆ ಅವರಿಗೊಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ. ಸುಮ್ಮನೆ ವಿವಿಧ ರೀತಿಯಲ್ಲಿ ನಾವು ಅದು ಇದು ಹೇಳೋದಕ್ಕಿಂತ ಆ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡೋದ್ರ ಮುಖಾಂತರ ಸೊ ಅವ್ರನ್ನ ಒಂದು ಸಮಾಜಕ್ಕೆ ಬೇಕಾದಂತಹ ಒಳ್ಳೆ ಯೋಗ್ಯರಾದಂತಹ ವ್ಯಕ್ತಿಗಳನ್ನ ನಿರ್ಮಾಣ ಮಾಡಬಹುದು. ಆ ಒಂದು ದಿಸೆಯಲ್ಲಿ ಶಾಲೆಯ ಪಾತ್ರ ತುಂಬಾ ದೊಡ್ಡದು. ಹಾಗಾಗಿ ನಮ್ಮ ಅಧ್ಯಕ್ಷ ಸುರೇಶ್ ಅವರು ಮತ್ತೆ ಊರಿನ ಗ್ರಾಮಸ್ಥರು, ಪಂಚಾಯತಿಯವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ ಇದೇ ರೀತಿಯ ಒಂದು ಪ್ರೀತಿಯನ್ನ ಆ ಶಾಲೆ ಅಭಿವೃದ್ಧಿ ಬಗ್ಗೆ ತೋರಿಸಬೇಕು ಅಂತ. ಈಗಾಗಲೇ ಇಲ್ಲಿ 2-3 ಸಭೆಯನ್ನು ಮಾಡಿದೀವಿ. ಸ್ವಲ್ಪ ಮಟ್ಟಿಗೆ ಈಗ ಶಾಲೆ ಸುಧಾರಣೆ ಅಂತ ಹೆಜ್ಜೆ ಹಾಕ್ತಾ ಇದೆ. ಇನ್ನೂ ಹೆಚ್ಚಿನ ಒಂದು ಸುಧಾರಣೆ ಆಗಬೇಕು ಅಂತಂದ್ರೆ ನಮ್ಮ ಟೀಚರ್ಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡಬೇಕು, ಜೊತೆಗೆ ಗ್ರಾಮಸ್ಥರು ಸಹಕಾರ ಮಾಡಬೇಕು ಅಂತ ಹೇಳ್ತಾ ಒಳ್ಳೇದಾಗಲಿ ಅಂತ ಹೇಳಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಜಿವಿಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆ ನಾಡಿನ ಕನ್ನಡಿ.